ಹೆಂಗಿದೆ ಸರ್ ಹೊಲದ ಕಡೆ ಜಮೀನು ಗಿಮೀನು, ಹೊಲ ಹೊಲ ಜಮೀನು, ಮಳೆ ಗಿಳೆ? ಅಯ್ಯೋ ಸುಮ್ಮನಿರಿ ಸರ್, ಈ ಕೃಷಿ ನಂಬ್ಕೊಂಡು ಅಷ್ಟೇ ಎಲ್ಲ ವಿಷ ಕೊಟ್ಬಿಡ್ಬೇಕು ಫ್ಯಾಮಿಲಿಗೆಲ್ಲ ಅಂತ ಬೈತಾರೆ ರೈತರು. ಆದರೆ ಈ ಹೆಣ್ಣು ಮಗಳು ಬೊಯ್ಯೋದಿರಲಿ, ನಮಗೆ ನಾಚಿಕೆ ಆಗಬೇಕು ಎಲ್ಲರಿಗೂ, ಆ ಟೈಪ್ ಬೆಳೆ ತೆಗೀತಿದ್ದಾರೆ. ಅದಕ್ಕೆ ಹೆಣ್ಮಕ್ಳು ತೀರ್ಮಾನ ಮಾಡಿದ್ರೆ ಏನೇನಾಗತ್ತೆ ಅಂದರೆ, ಇದೂ ಆಗತ್ತೆ, ತುಂಬ ಗಟ್ಟಿ ಆಗಿಬಿಟ್ರೆ ಇದಕ್ಕೆ ಮೊದಲಾಗಿದ್ ನೋಡಿದ್ರಲ್ಲ ಅದೂ ಆಗುತ್ತೆ. ನೋಡ ಫಸ್ಟ್. ಹೀಗೆ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಿರೋ ಮಹಿಳೆ ಹೆಸರು ಮಹದೇವಕ್ಕ, ವಯಸ್ಸು 51, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕೆರವಾಡಿ ಗ್ರಾಮಸ್ಥೆ. ಮಹಿಳಾ ಪ್ರಧಾನ ಕುಟುಂಬ ವ್ಯವಸ್ಥೆಯ ಆಧಾರ ಸ್ತಂಭ. ಮಹದೇವಕ್ಕನ ತಂದೆ ಮೂಕ ಬಸಪ್ಪನಿಗೆ 5 ಮಕ್ಕಳು, ಇದರಲ್ಲಿ ಮಹದೇವಕ್ಕನೇ ಹಿರಿಯವರು. ಅಪ್ಪನಿಗೆ ಮಾತು ಬರಲ್ಲ, ಅಮ್ಮನಿಗೆ ಕಾಲಿನ ಸಮಸ್ಯೆ. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಮಹದೇವಕ್ಕ ಮನೆಯ ಜವಾಬ್ದಾರಿ ಹೊತ್ತರು. ಮದುವೆಯನ್ನ ಆಗದೆ ಈಗಲೂ ಕೃಷಿ ಮುಂದುವರೆಸಿದ್ದಾರೆ. ಕೃಷಿ ಕೆಲಸ ಸೇರಿ ಎಲ್ಲವನ್ನ ಈಕೆಯೇ ನಿಭಾಯಿಸುತ್ತಾರೆ. ಮೊದಮೊದಲು ಡ್ರೈವರ್ ಹುಡುಕಿ ಟ್ರ್ಯಾಕ್ಟರ್ ಕೆಲಸ ಮಾಡಿಸುತ್ತಿದ್ದ ಮಹದೇವಕ್ಕ ಕೊನೆಗೆ ತಾನೇ ಚಾಲನೆ ಮಾಡುವುದನ್ನ ಕರಗತ ಮಾಡಿಕೊಂಡ್ರು. ಈಗ ಜಮೀನು ಕೆಲಸವನ್ನೆಲ್ಲ ಟ್ರ್ಯಾಕ್ಟರ್ ನೆರವಿನಿಂದಲೇ ಮಹದೇವಕ್ಕ ಮಾಡ್ತಾರೆ. 300 ರೂಪಾಯಿ ಕೂಲಿ ಕೊಡ್ತಾನಂದ್ರೆ ಯಾವ ಡ್ರೈವರು ನನಗೆ ಸಿಗಲಿಲ್ಲ. ಮನುಷ್ಯ ಹುಟ್ಟಿದವನು ಇಲ್ಲೇ ಇರಕ್ ಬಂದಿಲ್ಲ, ಹತ್ಯೆ ಬಿಡ್ಬೇಕು ಅನ್ನೋಂಥ ಛಲ ಬಂತು ನನಗೆ. ಹೊಲದಾಗ 3 ಬೋರ್ ಹಾಕ್ಸಿದೆ ನೀವು ಹೊಲದಾಗ, ಆಮೇಲೆ 16 ಲಕ್ಷ ಕೊಟ್ಟು ಮನೆ ಕಟ್ಟಿಸ್ತೆ. 5 ಎಕರೆ ಕೃಷಿ ಭೂಮಿ ಹೊಂದಿರುವ ಮಹದೇವಕ್ಕ ಪ್ರತಿ ವರ್ಷ ಭರ್ಜರಿ ಬೆಳೆ ತೆಗೆಯುತ್ತಾರೆ. ಈ ವರ್ಷ ಮಳೆ ಹಾನಿ ನಡುವೆಯೂ ಮೆಕ್ಕೆಜೋಳದ ಉತ್ತಮ ಇಳುವರಿ ಪಡೆದಿದ್ದಾರೆ. 3 ಬೋರ್ ಕೊರೆಸಿರೋ ಮಹದೇವಕ್ಕ ಮೆಕ್ಕೆಜೋಳ, ಹತ್ತಿ, ರಾಗಿ, ನವಣಿ, ಅವರೆ, ಗೋಧಿ, ಕಡಲೆ ಸೇರಿ ಸಿರಿಧಾನ್ಯಗಳನ್ನ ಬೆಳೆಯುತ್ತಿದ್ದಾರೆ. ಮಹದೇವಕ್ಕ ಕೃಷಿ ಬಗ್ಗೆ ಗ್ರಾಮದ ಹಿರಿಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಗಂಟೆ ತಂದ್ಲು, ಟ್ರ್ಯಾಕ್ಟರ್ ತಂದ್ಲು, ಕುಂಟಿ ಮತ್ತ ಮುಗಿದು ಎಲ್ಲವನ್ನು ಜೋಡಿಸಿದ್ಲು, ಆಮೇಲೆ ಆದ್ರೆ ಸಾಲನೂ ಮುಟ್ಟಿಸಿದ್ಲು. ಒಟ್ಟು ಗಣಮಕ್ಕ ಮುಟ್ಟಂಗ ನೋಡಿ ಅಷ್ಟು ವರ್ಕ್ ಮಾಡ್ತಾರೆ. ಮಹದೇವಕ್ಕ ಕೃಷಿ ಮಾಡುತ್ತಾ ಹೊಸ ಮನೆ ನಿರ್ಮಾಣ, ಜಾಗ ಖರೀದಿ ಹಾಗೂ 2 ಸಹೋದರಿಯರ ಮದುವೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಕ್ಕೀರಯ್ಯ ಗಣಾಚಾರಿ, ಪಬ್ಲಿಕ್ ಟಿವಿ, ಹಾವೇರಿ. ಬ್ಯೂಟಿಫುಲ್ ಸ್ಟೋರಿ ಅಲ್ಲ, ಸಖತ್ತಾಗಿದೆ. ಆಲ್ ರೈಟ್, ಮಹದೇವಕ್ಕ ಜೊತೆ ಮಾತಾಡೋಣ. ಹಾಂ ಸರ್, ಇದ್ದಾರೆ, ನೇರವಾಗಿ ನಮ್ಮ ಜೊತೆ ಇದ್ದಾರೆ ಅಂತ. ನಮಸ್ಕಾರ ಅಕ್ಕ. ಹಾಂ ನಮಸ್ಕಾರ ಸರ್. ಹಾಂ ಆರಾಮಿದೆಯೇನು? ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಆರಾಮಿದೆಯೇನು ಅಂತಂದೆ. ಹಾಂ ಹಾಂ ಆರಾಮದವ್ರಿ. ಹಾಂ ಇದು ನೀವು ನಾನಾ? ನಾ ಕಲ್ ಗುಂಡಂಗ್ ಇದ್ದಂಗಿದ್ದೀನಿ. ಮಂದಿಗೆಲ್ಲ ಬೈಕಂಡ, ತಪ್ಪು ಮಾಡದವ್ರಿಗೆಲ್ಲ ಜಾಡಿಸ್ಕಂಡು, ಬೈಸ್ಕೊಂಡವ್ರಿಗೆಲ್ಲ ನಾ ಬೈಸ್ಕಂಡು ಆರಾಮಾಗಿದ್ದೀನಿ. ನಾನು ಅದ ಟೈಪ್ ರೀ, ಮತ್ತೆ ಎಲ್ಲರೂ ಬೈತಾರ ನನಗೆ, ನಿನಗೆ ಯಾಕೆ ಬೇಕವ ಇಷ್ಟು ಕಷ್ಟ, ಸಣ್ಣಗೆ ಆರಾಮಾಗಿರು ಅಂತ ಸರ. ಹಾ ಅದಕ್ಕೆ ನೀ ಏನ್ ಮಾಡ್ತಿ? ಇಲ್ಲ ಇಲ್ಲ, ನಾ ದುಡ್ದ ತಿನ್ಬೇಕು ಅನ್ನೋದು ನನ್ನ ವಿಚಾರ ಸರ. ಹಾ ಆಮೇಲೆ ಅವ್ರಿಗೆ ಹೇಳಬೇಕು, ಆತಪ್ಪ ನಮ್ಮ ಮನೆಯಾಗೆ ಕೂತ್ಕೋತೀನಿ, ನೀ ಬಂದ ಹಾಕ್ತಿಯೇನು ರೊಟ್ಟಿನ ಅಂತ ಕೇಳ್ಬೇಕು ಅವನಿಗೆ. ಮತ್ತ ಅದನ್ನ ಕೇಳ್ತೇನೆ ಸರ್, ನಾನು ನೀವು ದುಡ್ದು ಹಾಕ್ತಿರೇನಪ್ಪ, ಮತ್ತ ನಮ್ಗೆ ಗಂಡ್ಮಕ್ಳಿಲ್ಲ, ನಾವೆಲ್ಲ ಮಾಡ್ಲೇಬೇಕು, ಅನಿವಾರ್ಯ ಆಯ್ತು ನಮ್ ಜೀವನ ಅಂತ ಹೇಳೇನ್ ಸರ್. ನಾನು ಚಲ ಕರೆಕ್ಟ್ ಆಗಿ ಹೇಳ್ತಿ, ಜೋರಾಗಿ ಹೇಳ್ಬೇಕು ಇವ್ರಿಗೆ. ಆಮೇಲೆ ಹೇಳ್ಬೇಕು ದೇಶಕ್ಕೆ ಹೆಣ್ಮಕ್ಳು ಪ್ರಧಾನಿನೇ ಆಗ್ಯಾರ, ಆಮೇಲೆ ವಿಮಾನ ಓಡಿಸ್ತಾರಂತೆ, ಆಮೇಲೆ ಆಕಾಶಕ್ಕೆಲ್ಲ ಹೋಗ್ತಾರಂತೆ, ಅಂತರಿಕ್ಷಕ್ಕೆಲ್ಲ ಹೋಯ್ತಾರಂತೆ, ನಾನ್ ಯಾವ ದೊಡ್ಡ ಇದು ಅಂತೆ ಅಂತ ಅನ್ಬೇಕು. ಹಂಗ ಹೇಳ್ತಾರಂತ ಹೆದರಂತ ಪರಿಸ್ಥಿತಿನ ಹೇಳ್ತಾರ, ನಾ ಯಾರಿಗೆ ಹೆದರದು ಇಲ್ಲ, ಯಾರಿಗೆ ಕೇರ್ ಮಾಡೋದೇ ಇಲ್ಲ. ನಿನ್ಗೆ ಜೋರ್ ಜೋರಾಗಿ ಹೇಳೋದು, ಇನ್ನೊಂದ್ ಸರಿ ನಿನ್ ಹತ್ರಕ್ ಬಂದ್ ಯಾವನು ಕೇಳದೆ ಇರಂಗ್ ಹೇಳೋದು, ಏನೇನಾದ್ರು ಟ್ರೈನಿಂಗ್ ಬೇಕಾದ್ರೆ ನಂಗೆ ಫೋನ್ ಮಾಡು, ನಾ ಟ್ರೈನಿಂಗ್ ಕೊಡ್ತೀನಿ. ಫುಲ್ ಟ್ರೈನಿಂಗ್ ಕೊಡ್ತೀನಿ. ನನ್ ಟ್ರೈನಿಂಗ್ ಹೆಂಗಿರುತ್ತೆ ಅಂದ್ರೆ, ನೆಕ್ಸ್ಟ್ ಟೈಮ್ ಬಂದ್ರೆ ನೀನ್ ಮಾತಾಡಿದ ತಕ್ಷಣ ಅವ್ನು ಇನ್ನೊಂದ್ ಸರಿ ಲೈಫಲ್ಲೇ ಬರಲ್ಲ ನಿನ್ ಹತ್ರಕ್ಕೆ. ನಾನ್ ಟ್ರೈನಿಂಗ್ ಕೊಡ್ತೀನಿ, ಯಾಕೆ ಬಯ್ಯೋದು ನಾನು, ನನ್ನಷ್ಟು ಚೆನ್ನಾಗಿನಿ ಅವನ್ ಕೇಳೋ ಆಗಲ್ಲ, ಸುಮ್ಮನೆ ನಾನು ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡ್ತೀನಿ ನಿಮ್ಗೆ. ಎಷ್ಟ್ ಮಕ್ಕಳು ನಿಮ್ ಮನೆಗೆ? ನಾವು ನಮ್ ಮಕ್ಕಳ 4 ಜನ ಹೆಣ್ಮಕ್ಳ ಸರ. ನಾವು 4 ಹೆಣ್ಣೇನ? 4 ಹೆಣ್ಮಗಳ್ರಿ, ಹೆಣ್ಮಕ್ಳ, ನಾನು ಹಿರಿಯ ಮಗಳು. ಅದಕ್ಕ ಅಲ್ಲವಾ, ನಾನು ಹೆಣ್ಮಕ್ಳು ಏನೇನೋ ಮಾಡೋದ್ ನೋಡಿದೀನಿ, ಈ ಟ್ರ್ಯಾಕ್ಟರ್ ಓಡಿಸೋದ್ ಹೆಂಗ್ ಕಲ್ತ್ಕೊಂಡಿ ನೀನು? ನನಗೆ ಮೊದಲು ಏನು ಗೊತ್ತಿದ್ದಿಲ್ಲ ಸರ, ಒಂದು ಮುಸ್ಲಿಂ ಅಜ್ಜನ ಕರ್ಕೊಂಡಿದ್ದೆ ಒಂದ್ ತಿಂಗಳು. ಮುಸ್ಲಿಂ ಅಜ್ಜನ ಕರ್ಕೊಂಡಿದ್ವಿ ಒಂದ್ ತಿಂಗಳು,
ಅವ ಮುಂದ ಯಾವ ತರ ಗೇರ್ ಹಾಕ್ತಾನ, ಯಾವ ತರ ಕ್ಲಚ್ ಹಿಡಿತಾನ, ಯಾವ ತರ ಬ್ರೇಕ್ ಹಿಡಿತಾನ ಅಂತ ಹಿಂದ ಬಾರ್ ಮೇಲೆ ನಿಂತ್ಕೊಂಡು ನೋಡ್ತಿದ್ದೆ. ಬಾರ್ ಮೇಲೆ ನಿಂತ್ಕೊಂಡು ನೋಡ್ತಿದ್ದೆ. ಅವ ಮೂರಾಗ ಹೋಗವ, ಯಾಕ ಪಕ್ಕ ಡ್ರೈವರ್ ಅವ. ನಾನು ಹಿಂದೆ ನಿಂತ್ಕೊಂಡು ನೋಡಿ ಒಂದ್ರ ಹಾಕಿದಾಗ ಎಷ್ಟು ಕೊಡ್ತತಿ, ಎರಡ್ರ ಹಾಕಿದಾಗ ಎಷ್ಟು ಕೊಡ್ತತಿ ಅಂತ ಎಲ್ಲ ನೋಡ್ಕೊಂಡು ಫಸ್ಟ್ ಹೈಗೇರ್ ಹಾಕೆಂದೆ. ಮೂರು ಕಾಕೆಂದ್ ನೋಡ್ಕೊಂಡ್ ಅಲ್ಲಿಗೆ ಧೈರ್ಯ ಬಂತ್ರಿ. ಅದು ಗೇರ್ ಹಾಕದಾತ, ಆ ಸ್ಟೀರಿಂಗ್ ಹಿಡ್ಕೋಬೇಕಲ್ಲ, ಎಲ್ಲೆಲ್ಲ ಎಳ್ಕೊಂಡು ಹೋಗ್ತದಲ್ಲ, ಅದಕ್ಕೇನ್ ಮಾಡೋದು? ಇಲ್ಲ, ಕಾಲಾಗ ಬ್ರೇಕ್ ಕ್ಲಚ್ ಹಿಡಿಬೇಕು ಸರ್. ಹಿಡಿಬೇಕು ಮತ್ತೆ ಬ್ರೇಕ್ ಕ್ಲಚ್ ಹಿಡಿಲಿಲ್ಲ ಅಂತಂದ್ರೆ ಗಟಾರ ಬೀಳ್ತದೆ ಸರ್. ಅದು ಮತ್ತೆ ಗಟಾರಕ್ಕೆ ಹೋಗಿದ್ ಇನ್ನೇನು ಹೋಗ್ತದೆ ಅಷ್ಟೇ ಕತೆ. ಆಮೇಲೆ ಗಟಾರನು ಬೀಳ್ತದೆ ಸರ್. ಆಮೇಲೆ ಏನ್ ಮಾಡ್ತತಿ, ಜನರಿಗೆ ಹೋಗಿ ಆಯ್ತದೆ ಸರ್. ಕರೆಕ್ಟ್, ಹೌದು. ಆಮೇಲೆ ಅದು ಐದು ಎಕರೆ ಜಮೀನ್ ಅದಕ್ಕೆ ಸರ್. ಈ ರಾಜ್ಯದಾಗ ಬಹಳ ಮಂದಿ ಬರೀ ಪುಕಟೆ ಭಾಷಣ ಹೊಡಿಯೋ ಹುಲಿಯಾ ಹುಲಿಯಾ ಅಂತಾರಂತೆ. ಹುಲಿಯಾ ನೀನೇ? ಹುಲಿಯಾ ನಿಮಗೆ ನಮ್ ಕಡೆ ಹುಲಿಯಾ, ನೀನೇ ಹುಲಿಯಾ ಬಿಡ, ಅವೆಲ್ಲ ಬೋಗಸ್ ಹುಲಿಯಾ, ನೀನೇ ಕರೆಕ್ಟ್ ಹುಲಿಯಾ. ಆಯ್ತು ಸರ್, ಇನ್ನೂ ಒಂದ್ ಸ್ವಲ್ಪ ಮುಂದರಿಯಕ ನನಗೆ ಹೆಲ್ಪ್ ಬೇಕಲ್ಲ ನಿಮ್ ಕಡೆಯಿಂದ. ಏನದ ಈಗ ನನಗೆ ಏನ್ ಬೇಕು ಅಂತಂದ್ರೆ, ನೀವು ಸರ್ಕಾರಕ್ಕೆ ಏನ್ ತಿಳಿಸ್ಬೇಕು ಅಂದ್ರೆ, ನನಗೆ ಏತ್ ನೀರಾವರಿ ಬೇಕು. ಏತ್ ನೀರಾವರಿ ನಿಮ್ಮ ಮನೆಗೆ? ಮನೆಗಲ್ಲ ಸರ್, ಹೊಲಕ್ಕೆ ಬರ್ಬೇಕ್ರಿ. ನಮ್ ಕೆರೆ ಕೆರೆ ನೀರ್ ಬರ್ಬೇಕು, ಊರಿಗೆ ಊರಿಗೆ ನೀರ್ ಬರ್ಬೇಕು. ಅಂತರ್ಜಲ ಮಟ್ಟ ಹೆಚ್ಚಾಕ ಸರ್. ಅದ ಏನಾಯ್ತು, ಏತ್ ನೀರಾವರಿ ನನಗೆ ಹೆಲ್ಪ್ ಆಗ್ಬೇಕು ಅಂತ ಕೇಳಿ ನೀ ಏನ್ ಕೇಳ್ತೀಯೋ ಅಂತ ನನ್ಗೆ ಅದೇ ಲಬಲಬಲವಾ ಅಂತಿತ್ತು. ನೀ ನೋಡಿದ್ರೆ ಕೇಳ್ತಿ ಆತ್ ಎಷ್ಟ ಎಕರೆ? ಇಲ್ಲ ಎಲ್ಲ ಆತ್ ಬಿಡ, ಆತ್ ಬಿಡು, ನಾನು ಏತ್ ನೀರಾವರಿ ಚೆಕ್ ಮಾಡ್ತೀನಿ. ನಮ್ ಮಾತ್ ಕೇಳೋ ಮಂದಿ ಇದ್ರೆ ನನ್ ಮಾತ್ ಕೇಳಾರೇನು ಈ ಮಂದಿ? ನೀವು ಪ್ರಯತ್ನ ಮಾಡ್ತೀರಿ ಅಂತ ನನಗೆ ನಂಬಿಕೆ ಹೆಚ್ಚರ. ಮತ್ತೆ ನೀ ನಂಬಿಕೆ ಇಟ್ಟ ಮೇಲೆ ನಾನು ಯಾಕೆ ವಚನಭ್ರಷ್ಟ ವಿಶ್ವಾಸದ್ರೋಹಿ ಆಗ್ಲಿ, ಟ್ರೈ ಮಾಡಾಬಿಡ್ತೀನಿ ಬಿಡ. ಐದೂವರೆ ಎಕರೆ ಸರ್ ನಮ್ಮ ತಂದೆ ಜಮೀನು. ಏನೇನ್ ಬೆಳೆ ತೆಗಿಯದ, ಯಾವ್ಯಾವ ಬೆಳೆ? ರಾಗಿ ಬೆಳಿತೇನೆ ಸರ, ಜೋಳ ಬೆಳಿತೇನಿ, ಗೋಧಿ ಬೆಳಿತೈತಿ, ಕಡ್ಲಿ ಬೆಳಿತೈತಿ, ಹೆಸರು, ಅಲಸಂದಿ, ಮೆಕ್ಕೆಜೋಳ. ಮಾದೇವಕ್ಕ ಟ್ರ್ಯಾಕ್ಟರ್ ಓಡಿಸ್ತೀಯಾ ನಿನ್ನ ಹತ್ರ? ಲೈಸೆನ್ಸ್ ಮಾಡ್ಸಕ್ಕೆ ಅಮೌಂಟ್ ಕಡಿಮೆ ಐತೆ ಸರ್, ಇನ್ನು ಕಷ್ಟ ಬಹಳ ಐತಿ. ನನ್ನ ಜೊತೆಗೆ 8 ಮಂದಿ ಇದ್ದಾರೆ ಸರ್. ಮಾಡಿಬಿಡವಾ ನೀನು, ಸುಮ್ಮನೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದಾತ ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ಅಲ್ಲಿ ಆರ್ಟಿಓ ಆಫೀಸರ್ಗೆ ಮಾತಾಡಿ ನಿಮಗೆ ಪ್ರೀ ಲೈಸೆನ್ಸ್ ಮಾಡಿಸ್ಕೊಟ್ಬಿಡೋಣ ಸುಮ್ಮನೆ. ಆಯ್ತು ಸರ್, ಅಷ್ಟು ಹೆಲ್ಪ್ ಮಾಡಿರಿ ನನಗೆ ಲೈಸೆನ್ಸ್ ಮಾಡಿಸ್ಕೊಡ್ರಿ. ಲೈಸೆನ್ಸ್ ನನ್ನ ಕೈಲಾಗೋದು ಬೇಗ ಮಾಡಿಸ್ತೀನಿ ಅಂತೀನಿ. ನೀನು ಲೈಟಾಗಿ ಒಂಚೂರು ಚಂದ್ರ, ಒಂಚೂರು ಸೂರ್ಯ, ಒಂಚೂರು ನಕ್ಷತ್ರ ಅಂದ್ರೆ ನಾನೆಲ್ಲಿ ತರಲಿ? ಹೇಳ್ತೀರಾವ್ರಿ ಹ್ಯಾಂಗ ತರಲವ ನಾನು? ಇಲ್ಲ, ನಿಮ್ಮ ಕೈಯಿಂದ ಸಾಧ್ಯ ಆಗಂತದ ಕೇಳ್ತೇನೆ ಸರ. ಒಂದ್ ಸ್ವಲ್ಪ ರಾಜಕೀಯ ಒತ್ತಡ ಹಾಕ್ರಿ ಸರ್ ನೀವು. ರಾಜಕೀಯ ಒತ್ತಡ? ಯಡಿಯೂರಪ್ಪನವ್ರು ಬಿಸಿ ಇದಾರವ, ಮಂತ್ರಿ ಮಾಡೋದ್ರಾಗ ಬಿಸಿ ಇದಾರವ್ರೆ. ಏ, ಅವ್ರ ದಿವಸನೂ ಬಿಜಿ ಇರ್ತಾರೆ ಸರ್. ಮತ್ ನಮ್ಮಂತಾರ ಸತ್ ಹೋಗ್ಬೇಕ ಸರ. ನಾವು ನಾ ಫೋನ್ ಸಿಕ್ಕಿದ್ರು ಕೊಡ್ತಿದ್ದೆ, ಫೋನ್ ಕೇಳ್ಬೋದಾಗಿತ್ತು. ಈಗ ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರು ಸಿಕ್ಕಿದ್ರು ಏನ್ ಕೇಳಿ? ಮಾದೇವಕ್ಕ ಹೇಳೋಳಲ್ಲ ಸ್ವಲ್ಪ ನೀರಾವರಿ ಮಾಡ್ಕೊಟ್ಬಿಡಿ ಕೇಳ, ಏನ್ ಕೇಳಿ? ಈಗ ಬರ್ಡ್ ಬರ್ಡ್ ಏರಿಯಾಕ ಏತ್ ನೀರಾವರಿ ಬೇಕು, ರೈತರು ಬದುಕಾಕಲ್ಲ ಅಂತ ಹೇಳ್ರಿ ಸರ್. ಆತ ಹೇಳದೆ ಏನ್ ಹೇಳ್ಬಿಡ್ತೀನಿ ಬಿಡ. ಅವ್ರು ಸಿಕ್ತಿದ್ರೆ ಅವ್ರ ಮಗ ಇವಾಗ ಸಿಕ್ಕಾಬಿಟ್ಟೆ ಪವರ್ಫುಲ್ ಇದಾರ ಅವ್ರ ಮಗ, ಅವ್ರು ಬಹಳ ಪವರ್ಫುಲ್. ಈಗ ಅವ್ರಿಗೆ ಹೇಳ್ಬಿಡ್ತೀನಿ ಸುಮ್ನಿರ, ಅವಾಗ ಸರಿ ಹೋಗ್ತದೆ. ನೋಡ್ರಿ ಹೆಂಗ್ ಮಾಡಿ ಒಟ್ಟ ನಮ್ಮಂತ ಬಡವ್ರು ಉಳಿಸ್ತೀರ? ನಮ್ಮ ಒಂಕರು ಜೀವನ ಕಷ್ಟ ಅದಾವ ಸರ್. ಈಗ ಸಾಲ ಐತೇನ? ಸಾಲ ಗಿಲ ಏನ್ ಮಾಡ್ಕೊಂಡಿಲ್ಲ ನೀನ? ಸಾಲ ಗಿಲ ಬ್ಯಾಂಕ್ ಲೋನ್ ಐತೆ, ಬ್ಯಾಂಕ್ ಲೋನ್ ಐತ್ ಸರ್. ಒಂದ್ 5 ಲಕ್ಷ ಲೋನ್ ಮಾಡಿದೇನಿ. ಏ ತೀರಿಸ್ತೀ ಗ್ಯಾರಂಟಿ ಅಲ್ಲ? ಏ ಏನ್ ತೀರಿಸ್ಬೇಕು ಸರ್, ಬಡ್ಡಿ ಮನ್ನಾ ಮಾಡ್ರಿ, ಅಸಲು ಕಟ್ತವಿ ದುಡ್ದು ಅಂತ ಹೇಳ್ತಾನೆ. ಓಲೆ ಬಿಡ, ನಮ್ಮ ಮ್ಯಾನೇಜರ್ ಮಾಡ್ತೀನಿ ಬಿಡ. ನಾನು ನೀನು ಹೆಂಗಿದ್ರು ಟ್ರೈನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಡಿಟೇಲ್ ಆಗಿ ಮಾತಾಡೋಣ ಸುಮ್ನೆ ಇಬ್ರು. ಹೌದ್ರಿ ನೋಡಿ, ಈಗ ಟೈಮ್ ಆಗೋಯ್ತು ಟಿವಿ ನಲ್ಲಿ, ಇಲ್ಲಿ ಹೊಡ್ಕತಾರೆ ಹೊಯ್ಕತಾರ ಕಿವಿಯಾಗ. ಮುಗಿತ್ ಟೈಮ್, ಮುಗಿತ್ ಟೈಮ್ ಅಂತ ನಾನು ನೀನು ಟ್ರೈನಿಂಗ್ ಸ್ಟಾರ್ಟ್ ಮಾಡೋ ಮಾಡ ಸುಮ್ನಿರ. ಆತ ಕಳ್ರಪ್ಪ, ಇಂಥ ಪಬ್ಲಿಕ್ ಇರೋನು ನಿಮ್ ಮುಂದೆ ಇಟ್ಟಿದೀವಿ.